ಯುವಕರಿಗೆ ಉದ್ಯೋಗ ಕೊಡಿಸಬೇಕು, ಖಾಸಗಿ ಉದ್ಯೋಗ ಕೊಡಿಸಬೇಕು. ಏನ್ ಮಾತು ಕೊಟ್ಟಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಉದ್ಯೋಗ ಲ್ಯಾಪ್ಸ್ ಆಗಿದೆ, ಕಳ್ಕೊಂಡಿದ್ದಾರೆ, ಅವರಿಗೂ ಪರಿಹಾರ ಕೊಟ್ಟಿಲ್ಲ. ಇವೆಲ್ಲಕ್ಕೂ ಕೂಡ ನಾವು ನಮ್ಮ ಯುವಕರಿಗೆ, ಸಾಮಾನ್ಯ ಜನರಿಗೆ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಸೊ ಅದಕ್ಕೆ ನಮ್ಮ ಸರ್ಕಾರದ ಏನು ತೀರ್ಮಾನ ಇದೆಯಲ್ಲ, ಬಿಜೆಪಿ ಸರ್ಕಾರದ ತೀರ್ಮಾನ, ಅದು ನಾವು ಸ್ವಾಗತ ಮಾಡ್ತೇವೆ. ನೀವು ಎಚ್ಚರಿಕೊಂಡು ಇವತ್ತು ಕಡಿಮೆ ಮಾಡಿದ್ವಿ. ಈ ಮಾನದಂಡ ಸಿಮೆಂಟಲ್ಲೂ ಆಗಬೇಕು, ಕಬ್ಬಿಣದಲ್ಲೂ ಆಗಬೇಕು, ಗ್ಯಾಸ್ ಅಲ್ಲೂ ಆಗಬೇಕು, ದಿನ ಬೆಳಗ್ಗೆ ಎಲ್ಲ ಪದಾರ್ಥಗಳಲ್ಲೂ ಕೂಡ ಆಗಬೇಕು. ನೀವು ಯಾರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿಲ್ಲ, ಯಾರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ, ಯಾವ ತರದ ಅನುಕೂಲ ಕೂಡ ಆಗಿಲ್ಲ. ಈ ಗ್ಯಾಸ್ ಪೆಟ್ರೋಲ್ನಿಂದ ಡೀಸೆಲ್ನಿಂದ ಬೇರೆ ಬೇರೆದಕ್ಕೂ ಎಫೆಕ್ಟ್ ಆಗ್ತಿರೋದು ಕೂಡ ನಮ್ಗೆ ಅರಿವಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿಕೊಂಡಿದ್ದೀರಿ, ಅದು ವಾಪಸ್ಸು ಜನರಿಗೆ ಮುಟ್ಟಿಸ್ಲಿಕ್ಕೆ, ಹಣ ಕಲೆಕ್ಟ್ ಮಾಡಿಕೊಂಡದ್ನ ವಾಪಸ್ ತಲುಪಿಸ್ಲಿಕ್ಕೆ ನೀವು ಕಾರ್ಯಕ್ರಮವನ್ನು ನೀವು ರೂಪಿಸಬೇಕು ಅಂತೇಳಿ ಸರ್ಕಾರವನ್ನು ಇವತ್ತು ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇದಲ್ಲದೆ ಮತದಾರರ ತೀರ್ಪಿನಿಂದ ಈಗಾಗಲೇ ಜನ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾನೆ ಅನ್ನೋದನ್ನ ಮನವರಿಕೆ ನಿಮಗೂ ಆಗಿದೆ, ನಮಗೂ ಆಗಿದೆ. ಸದ್ಯದಲ್ಲೇ ಕತ್ತಲಲ್ಲಿ ಕರ್ನಾಟಕ ಪ್ರಾರಂಭ ಆಗ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ನಾನು ಮಂತ್ರಿಯಾಗಿದ್ದಾಗ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿ ಇತ್ತು, ಹೊರಗಡೆಗೆ ನಾವು ಮಾರ್ತಿದ್ದೋ. ನಾನು ಮತ್ತೆ ಮುಖ್ಯಮಂತ್ರಿಗಳು ಒಂದು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯ ನೀವೇನಾದ್ರು ಪವರ್ ಶಾರ್ಟೇಜ್ ಅಂತ ನೀವೇನಾದ್ರು ತೋರಿಸಿದ್ರೆ, ಪವರ್ ಕಟ್ಗೆ ಏನಾದ್ರು ಕಾರ್ಯಕ್ರಮ ರೂಪಿಸಿದ್ರೆ ಯಾರು ಇನ್ವೆಸ್ಟರ್ಸ್ ಬರುವುದಿಲ್ಲ, ನೋ ಇನ್ವೆಸ್ಟರ್ಸ್ ವಿಲ್ ಕಮ್ ಟು ಕರ್ನಾಟಕ, ನೀವು ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಏನು ವಿದ್ಯುತ್ ಶಕ್ತಿಯ ಇಲಾಖೆ ಏನಿದೆ, ಇಂದಿನ ಇಲಾಖೆ ಏನಿದೆ, ಅದರಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಇಟ್ಕೊಂಡು ನೀವು ಮಾಡಬೇಕು. ಇಲ್ಲ ಅಂತಂದ್ರೆ ಹೀಗೆ ಉದ್ಯೋಗಗಳು ಲಾಸ್ ಆಗಿದೆ, ಮುಂದಕ್ಕೂ ಕೂಡ ಇನ್ನೂ ಜಾಸ್ತಿ ಲಾಸ್ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಎಲ್ಲ ಅರ್ಧ ಲೋಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಮುಂದಿನ ದಿನದಲ್ಲಿ ನಮ್ಮ ಜಾಗೃತಿ ಕಾರ್ಯಕ್ರಮದ ಡೀಟೇಲ್ 7ನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ, ನಮ್ಮ ನಾಯಕರ ಕಡೆ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ತಿಳಿಸ್ತೇನೆ. ನೋಡಿ, ಎಲ್ಲ ನನ್ನ ಹತ್ರ ಡೀಟೇಲ್ ಇದೆ ಆಸ್ ಎ ಪವರ್ ಮಿನಿಸ್ಟರ್. ನಾನೀಗ ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಹೋಮ್ ನೀವೆಲ್ಲ ಮಾಧ್ಯಮದವರು ತೋರಿಸಿದ್ದೀರಿ, ಒಂದೊಂದು ದಿನಕ್ಕೆ ಆಗುವಂತ ಕಲ್ಲಿದ್ದಲು ಬರ್ತಾ ಇದೆ, ಫುಲ್ ಕೆಪಾಸಿಟಿ ನಡೀತಾ ಇಲ್ಲ. ಸದ್ಯಕ್ಕೆ ಪ್ರಕೃತಿ ಸಹಾಯ ಮಾಡ್ತಾ ಇದೆ, ಒಂದು ದಿನಕ್ಕೆ ಚೆನ್ನಾಗಿ ಮಳೆ ಬಿದ್ದರೆ ಎಷ್ಟು ವಿದ್ಯುತ್ ಉಳಿತದೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಸೊ ಇಡೀ ರಾಜ್ಯದಲ್ಲಿ ಮಳೆ ಆಗಿರೋದ್ರಿಂದ ಕನ್ಸಂಪ್ಷನ್ ಆಫ್ ಐಪಿಸೆಟ್ ಕಡಿಮೆ ಆಗಿದೆ. ಸೊ ಅದರಿಂದ ಸ್ವಲ್ಪ ಅನುಕೂಲ ಇದೆ. ಈಗ ಜಾಗೃತಿ ಆಗಿ ಸ್ವಲ್ಪ ರಾಜ್ಯನ ಉಳಿಸ್ಕೊಳ್ಳುವಂತಹ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅವರ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದು, ಒಂದು ದಿನ ಬಂತು, 2 ದಿನ ಬಂತು ಅಂತ. ನಮ್ಮ ರಾಜ್ಯದವರೇ ಕಲ್ಲಿದ್ದಲು ಮಂತ್ರಿ, ನಾವು ಮಹಾರಾಷ್ಟ್ರ ವಿಚಾರದಲ್ಲಿ ನಾವು ಈ ಸರ್ಕಾರ ನಡೆಸಿರುವಾಗ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅವರು.
ಈಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ನಮ್ಮ ಸರ್ಕಾರ ಅವತ್ತಿನ ಕಾಲದಲ್ಲಿ ನಮಗೆ ಪರ್ಮಿಷನ್ ಕೊಡಲಿಲ್ಲ. ನಮ್ಮ ಮೇಲೆ ನೀವು ಸಿಬಿಐ ಎನ್ಕ್ವೈರಿ ಆರ್ಡರ್ ಮಾಡ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ನಮ್ಗೆಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಸೆಂಟ್ರಲ್ ಮಿನಿಸ್ಟರ್ ಅವತ್ತಿನ ಕಾಲದಲ್ಲಿ ನನಗೆ ಎದುರಿಸಿದ್ರು. ನಾವೇನ್ ತಪ್ಪು ಮಾಡಿದ್ರು, ನಾವು ಆಯ್ತಪ್ಪ ಅಂತಂದ್ಬಿಟ್ಟು ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೋ. ಈಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ನಮಗ್ ಪರ್ಮಿಷನ್ ಕೊಡಕ್ಕಾಗದೆ ಪರ್ಮಿಷನ್ ಕೊಟ್ಟಿದ್ದೆ. ಆಯ್ತು, ಅಲ್ಲಿ ಆಗ್ಲಿ, ಕೋಲು ಬರಬೇಕೀಗ. ಎಲ್ಲ ಕಂಪ್ಲೀಟ್ ಏನ್ ಕೆಪಾಸಿಟಿ ನಮ್ಮ ರಾಜ್ಯದಲ್ಲಿರುವಂತ ಥರ್ಮಲ್ ಪ್ಲಾಂಟ್ಸ್ ಆ ಕೆಪಾಸಿಟಿಲೇನು ನಡೀತಾ ಇಲ್ಲ. ನಾವೇನು ಗ್ರೀನ್ ಎನರ್ಜಿ ತಯಾರು ಮಾಡಿದ್ದೋ, ಅದಕ್ಕೇನು ಅವಕಾಶಗಳು ಕೊಟ್ಟಿದ್ದೋ, ಅದರಲ್ಲಿ ಮಾತ್ರ ಪವರ್ ಜೋರಾಗಿ ನಡೀತಾ ಇತ್ತು. ಎಕ್ಸಸ್ ಇರೋದನ್ನು ಮಾರ್ತಾ ಇದ್ರು, ಮಾರಲಿ, ನಮ್ದೇನು ಅದರಲ್ಲೇನು ಅಭ್ಯಂತರ ಇಲ್ಲ. ಬಟ್ ಜನರಿಗೆ ಶಾರ್ಟೇಜ್ ಆಗುವಂತದ್ದು, ಪವರ್ ಕಟ್ ಆಗುವಂತದಕ್ಕೆ ಆಗಬಾರ್ದು. ಅದು ನಾನು ಬೇರೆ ಟೈಮಲ್ಲಿ ಹೇಳ್ತೀನಿ, ಈಗ ಇಷ್ಟು ಹೇಳಿದ್ದೀನಲ್ಲ. ಅಲ್ಲರಿ, ನಾವು ಕೋಲ್ನ ಹೈಕೋರ್ಟಲ್ಲಿ ಒಂದ್ ತೀರ್ಪು ಬಂದಿತ್ತು, ಆ ತೀರ್ಪನ್ನ ಮನ್ನಣೆ ಮಾಡಬೇಕು. ನಾವು ಮನ್ನಣೆ ಮಾಡದ, ಯಾಕೆಂದ್ರೆ ಪ್ರತಿ ವರ್ಷ 600 crore ನಮಗೆ ಕೋಲಲ್ಲಿ ಲಾಸ್ ಆಗ್ತಾ ಇತ್ತು, 600 crore ಲಾಸ್ ಆಗ್ತಿತ್ತು. ನಾವು ಹೇಳ್ದು ಹೈಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ, ಏನ್ ಮಾಡೋದು ಅಂತ ಕೇಳ್ದು. ಆಗ ಆಗಿದ್ದಂತ ಮಂತ್ರಿಗಳು ಇಲ್ಲ, ನೀವು ಅದಕ್ಕೆ ಅವಕಾಶ ಕೊಡಬಾರದು, ಅಪೀಲ್ ಹಾಕಬೇಕು ಅಂತ ಹೇಳಿದ್ರು. ಅಲ್ಲಿವರೆಗೂ ನಿಮ್ಗೆ ಯಾವ ಕೋಲು ಕೊಡೋದಿಲ್ಲ ಅಂತ ಹೇಳಿದ್ರು. ನಾವು ಬೇರೆ ರಾಜ್ಯದಲ್ಲಿ ಒರಿಸ್ಸಾಲ್ಲೂ ಕೂಡ ಕೇಳಿದ್ದೆ ನಾವು, ಅದು ನಿಮಗೆ ಕೊಡೋಂತ ಸ್ಟೇಜ್ ಬಂದಿತ್ತು, ನಿಲ್ಲಿಸಿದ್ರು ನಮಗೆ. ಇದನ್ನು ಮಾಡಬಾರದು ಅಂತ ಕರೆದು ನಮ್ಮ ಅಫೀಷಿಯಲ್ಸ್ ನಮ್ಮನ್ನ ಕರೆದು ಹೇಳಿದ್ರು. ಆಯ್ತು, ನಾವು ಯಾಕೆ ರಬ್ ಮಾಡಿಕೊಡೋದು ಅಂತ ಅಂದ್ಬಿಟ್ಟು ವಿ ಅಕ್ಸೆಪ್ಟೆಡ್ ದಿ ಏನ್ ಲಾಸ್ ಆಗ್ತಾ ಇದೆ ಮಾಡಿಕೊಂಡಿದ್ದು. ಬಟ್ ಅವ್ರ ಗೌರ್ಮೆಂಟ್ ಬಂದ ತಕ್ಷಣ ವಾಪಸ್ ಅವ್ರಿಗೇನೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನ ಅಲ್ಲಿ ಕೆಲಸ ಈಗ ಶುರು ಆಗಿದೆ ಅಂತ ತಿಳಿದಿದೆ ನನಗೆ. ಅದಿನ ರೋಡಲ್ಲಿ ಬರ್ತಾ ಇದೆ, ರೋಡಲ್ಲಿ ಬರ್ತದೆ. ಈಗ ಅವ್ರು ಹೇಳಿದ್ದು ನಾನು ಹೇಳಿದ್ದು ಬಿಟ್ಬಿಡಿ. ನೀವು ಬಳ್ಳಾರಿಗೆ ಉಡುಪಿಗೆ ರಾಯಚೂರಿಗೆ ಹೋಗಿ ಎಷ್ಟು ಯೂನಿಟ್ ಇದೆ, ಎಷ್ಟು ಯೂನಿಟ್ ಕೆಲಸ ಮಾಡ್ತಾ ಇದೆ, ಎಷ್ಟು ಪವರ್ ಜನರೇಟ್ ಆಗ್ತಾ ಇದೆ, ಇಷ್ಟು ಮಾಹಿತಿನ ತೆಗೆದುಕೊಂಡು ನಿಮ್ಮ ಪೇಪರ್ಗಳಲ್ಲಿ ಟಿವಿಲಿ ಹಾಕ್ಬಿಟ್ರೆ ನಾನು ನೋಡ್ಕೊಂಡ್ಬಿಡ್ತೀನಿ. ಸರ್, ಇಂದು ಸರ್ಕಾರಕ್ಕೆ 100 ತುಂಬುತ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳು ಅವರನ್ನ ಪುಸ್ತಕ ಬಿಡುಗಡೆ ಮಾಡಿ ಸಾಧನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, 100 ಸಾಧನೆ. ಒಳ್ಳೆ ಅಡ್ವರ್ಟೈಸ್ಮೆಂಟ್, 100 ಬಹಳ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಮಾಡಿರೋ ಕೆಲಸಕ್ಕೆ ಜನ ತೀರ್ಪನ್ನ ಅವರ ಜಿಲ್ಲೆಯವರು ಉತ್ತರ ಕೊಟ್ಟಿದ್ದಾರೆ. ನಮ್ದೇನು ಅವ್ರದೇನು ಅವ್ರ ಸಾಧನೆ ಬಗ್ಗೆ ನಮ್ದೇನು ತಗಲಾಗಿಲ್ಲ. ಅವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ನಾವೇನು ಕ್ವಶನೇ ಮಾಡ್ತಾ ಇಲ್ಲ. ಅವ್ರ ಮೇಲೆ ನಾವೇನು ಕರಪ್ಷನ್ ಹೇಳಿಲ್ಲ, ನಿಮ್ ಕೈಲಿ ಆಗುದಿಲ್ಲ ಅಂತ ಹೇಳಿಲ್ಲ. ಏನು ಅವ್ರ ಕೈಲಿ ಏನು ಮಾಡಕ್ ಹೋಗ್ತಾ ಇಲ್ಲ. ಅವ್ರದ್ದು ಅವ್ರ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ನಡೀಬೇಕು ಅಂತ ಹೇಳಿದ್ದಾರೆ, ಬಹಳ ಸಂತೋಷ. ಹಿಂದೆ ಇದ್ದಂತಹ ನಾಯಕತ್ವ ಈಗ ಹೊಸದಾಗಿ ಬೊಮ್ಮಾಯಿ ಅವರು 100 ಕಂಪ್ಲೀಟ್ ಮಾಡಿರೋದಿಲ್ಲ ನೋಡ್ರಿ. ನಮ್ಗೆ ಬೊಮ್ಮಾಯಿ ಆದ್ರೆ ಒಂದೇ, ಯಡಿಯೂರಪ್ಪನವರಾದ್ರೂ ಒಂದೇ, ಬಿಜೆಪಿಯವರು ಯಾರಾದ್ರೂ ಒಂದೇ, ನಮ್ಗೆ ಗೊತ್ತಿರೋದು ಬಿಜೆಪಿ ಸರ್ಕಾರ. ವ್ಯಕ್ತಿ ಮೇಲೆ ಪಕ್ಷ ಇಲ್ಲ, ಪಕ್ಷದ ಮೇಲೆ ಸರ್ಕಾರ ಇದೆ. ಅವ್ರ ಪಾಲಿಸೀಸ್ ಏನೋ ಚೇಂಜ್ ಆಗ್ತದ? ಕೇಂದ್ರ
ಪ್ರಕಾರ ಪೆಟ್ರೋಲ್ ಡೀಸೆಲ್ ಜನ ಇರುವ ಮೂಲಕ ರಾಜ್ಯದವರು ಬೇರೆ ಕಟ್ಟಿಕೊಂಡಿದೆ ಅಂತ ಎಲ್ಲ ಹೇಳ್ತಾರೆ. ಅದೇ ಗಿಫ್ಟ್ ಅಂತ ಅಂದ್ರೆ, ಗಿಫ್ಟ್ ಅಂತ ಕರೆಯದಂದ್ರೆ ಬಹುಮಾನ ಕೊಡೋದು ಯಾವಾಗ ಅಂದ್ರೆ 10 ರೂಪಾಯಿ ಇದ್ದಿದ್ನ 5 ರೂಪಾಯಿ ಮಾಡಿದಾಗ, ಇರೋ 40 ರೂಪಾಯಿನ ಕಿತ್ಕೋಬಿಟ್ಟು 10 ರೂಪಾಯಿ 7 ರೂಪಾಯಿ ಕೊಟ್ಟಿದ್ರಲ್ಲ, ದಿಸ್ ಇಸ್ ನಾಟ್ ಕಾಲ್ಡ್ ಎ ಗಿಫ್ಟ್. ನಿಮ್ಗೆ 50,000 ಸಂಬಳ 20,000 ಸಂಬಳ ಬರ್ತದೆ ಅಂದ್ರೆ 20,000 ಬದಲು 25,000 ಕೊಟ್ಟರೆ ಅದು ಬೋನಸ್ ಗಿಫ್ಟ್ ಅಂತ ಕರೀತಾರೆ. ಅದರಲ್ಲಿ ನಿಮ್ಗೆ 15,000-10,000 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಸಂಬಳನ 5,000 ರೂಪಾಯಿ ಏರಿಸಿಬಿಟ್ರೆ ಅದನ್ನ ಗಿಫ್ಟ್ ಅಂತ ಯಾರು ಕರೀತಾರ? ಇಲ್ಲ ನಮ್ಗೆ ಹೇಳ್ಕೊಡಿಯಪ್ಪ, ನಾವೇನು ಕಲ್ತ್ಕೋತೀವಿ, ಹಳ್ಳಿಯಿಂದ ಬಂದಿದೀವಿ ನಾವು, ಸ್ವಲ್ಪ ತಿಳ್ಕೋತೀವಿ. ಅಲ್ಲ ಅವ್ರು ಕ್ಲೈಮ್ ಮಾಡ್ತಾರೆ, ನೀವೇಳಿ ಜನಕ್ಕೆ ತಿಳಿಸುವಂತವ್ರು. ನಾವ್ ಹೇಳದ್ನು ಕೇಳೋದಿಲ್ಲ, ನೀವು ಅವ್ರು ಹೇಳದ್ನು ಕೇಳ್ಬಿಡಿ. ನೀವು ನಿಮ್ಮ ಅನುಭವ ಹೇಳ್ರಪ್ಪ, ಪ್ರಜಾಪ್ರಭುತ್ವದ ಒಂದು ಹಣ್ಣೆ ನೀವು ಇದು. ನಾವು 50 ರೂಪಾಯಿ ಇರಬೇಕಾದ 50-60 ರೂಪಾಯಿ ಇತ್ತಲ್ಲ ಪೆಟ್ರೋಲ್ ಡೀಸೆಲ್, ಈಗ ಇಷ್ಟಾಯ್ತಲ್ಲ, ಇಷ್ಟು ದಿನ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಎವ್ರಿ ಡೇ ಪಿಕ್ ಪಾಕೆಟ್ ನಡೀತಾ ಇತ್ತಲ್ಲ ನಿಮ್ ಪಿಕ್ ಪಾಕೆಟ್, ಪಿಕ್ ಪಾಕೆಟ್ ಇವತ್ತು ನಿಂತಿದೆ ಅಷ್ಟೇ. ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಈಗ ಆಯಿಲ್ ಬೆಲೆ ಎಷ್ಟಿತ್ತು ನರಸಿಂಹರಾಯರು ಕಾಲದಿಂದ ಬೇಕಾದ್ರೆ ಬನ್ನಿ, ಮನಮೋಹನ್ ಸಿಂಗ್ ಕಾಲಕ್ಕೂ ಬನ್ನಿ, ವಾಜಪೇಯಿ ಕಾಲದಲ್ಲೂ ಬನ್ನಿ. ಆಯಿಲ್ ಬೆಲೆ, ಕ್ರೂಡ್ ಆಯಿಲ್ ಬೆಲೆ ಇತ್ತು, ಆ ಕ್ರೂಡ್ ಆಯಿಲ್ ಬೆಲೆಗೆ ಸಂಬಂಧಪಟ್ಟಂತೆ ಏನಿತ್ತು ಅಂತ. ಈಗ ಬಂದಂತ ಕ್ರೂಡ್ ಆಯಿಲ್ ಬೆಲೆಗೂ ಎಷ್ಟಾಯ್ತು? ಒಂದು ದಿನನೂ ಕಡಿಮೆ ಮಾಡಬೇಕಾದ ದಿನ ಯಾವತ್ತೂ ಕಡಿಮೆ ಮಾಡಿಲ್ಲ. ಈಗ ನಾವು KSRTC ನಮ್ಮ ಸರ್ಕಾರ ಇದ್ದಾಗ ತೀರ್ಮಾನ ಮಾಡಿದ್ರು ಒಂದು ಕಾಲದಲ್ಲಿ, ಕ್ರೂಡ್ ಆಯಿಲ್ ಪೆಟ್ರೋಲ್ ಡೀಸೆಲ್ ಬೆಲೆ ತಕ್ಕಂತೆ ಬಸ್ ದರ ಏರಿಕೆ ಮಾಡಬೇಕು ಇಳಿಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದರು. ಆ ರೀತಿ ಅದು ಇತ್ತು, ಪದ್ಧತಿ ಇತ್ತು. ಏನಾದ್ರು ಕ್ರೂಡ್ ಆಯಿಲ್ ಕಡಿಮೆ ಆದಾಗ ಏನಾದ್ರು ಕಡಿಮೆ ಮಾಡಿದ್ರ? ಎವ್ರಿ ಡೇ ದಿ ಗವರ್ಮೆಂಟ್ ಈಸ್ ಪಿಕ್ ಪಾಕೆಟಿಂಗ್ ಎವ್ರಿ ಪಾಕೆಟ್ಸ್. ನೀವು ಸ್ಕೂಟರ್ ಬರ್ತಾ ಇದೀರೋ ಕಾರಲ್ಲಿ ಬರ್ತಾ ಇದೀರೋ ನನಗೆ ಗೊತ್ತಿಲ್ಲ, ನಿಮ್ ಪಾಕೆಟ್ ಪಿಕ್ ಪಾಕೆಟ್ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಟಿ ಯೋಗೇಶ್ವರ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳಿ. ನಾನು ಒಂದ್ ಹೆಸರು ಆಸ್ ಎ ಪ್ರೆಸಿಡೆಂಟ್ ಒಂದ್ ಹೆಸರು ಮಾತಾಡಕ್ಕಾಗಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನ್ಯೂಸ್ ಕೊಡ್ತಾರೆ, ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ನೆಗೋಸಿಯೇಷನ್ ಮಾಡ್ತಾರೆ. ಈಗ ನೀನು ನಿಮ್ ಟಿವಿ ಬಿಟ್ಬಿಟ್ಟು ಇನ್ನೊಂದು ಟಿವಿ ಹೋಗ್ತೀನಿ ಅಂತ ಮಾರ್ಕೆಟ್ ಅಲ್ಲಿ ಇದೆಯಾ? ಸೊ ಆಗ ನಿಮ್ ಟಿವಿ ಕರೆದು ಬಿಟ್ಟು ನಿಮ್ಗೆ ಇಲ್ಲ ಪತ್ರ ಇನ್ನೊಂದು 2,000 ಇನ್ಕ್ರಿಮೆಂಟ್ ತಗೊಂತ ಕರೆದು ಉದಾಹರಣೆ ಹೇಳ್ತಾ ಇದೀನಪ್ಪ. ಹಂಗೆ ಅಂದ್ರೆ ಸಿಪಿಎಗೇಶ್ವರ ಕಾಂಗ್ರೆಸ್ ಹೋಗಿದ್ದಂತೆ ಬ್ಲಾಕ್ ಟಿವಿ ಮಾಡಿ ಸಚಿವ ಸ್ಥಾನ ತಗೊಳಕ್ ಹೋಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರು ಎಕ್ಸಾಮ್ ಬರ್ದಿದೀವಿ, ನಾನು ಎಕ್ಸಾಮ್ ಬರ್ದಿದೀವಿ ಅಂತ ಹೇಳಿದ್ರು ಅಷ್ಟು ಮಾತ್ರ. ಅವ್ರನ್ನ ಕೇಳಬೇಕು. ಸರ್ ನಮ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ದೇವೇಗೌಡರು ಕೂಡ ಬರೋದಕ್ಕೆ ಮುಂದಾಗ್ತಾ ಇದೆ. ನೀವು ಮೊನ್ನೆ ಸಿಂಧಿಗೆಯಲ್ಲೂ ಕೂಡ ಬೇರೆ ಕಡೆಯಿಂದ ಬಂದಂತವ್ರನ್ನೇ ಅಭ್ಯರ್ಥಿ ಮಾಡಿದ್ರು, ಈಗ ಗುಬ್ಬಿಯಲ್ಲೂ ಕೂಡ ಬರಬೇಕು ಅಂತ ಮುಂದಾಗಿದ್ದಾರೆ JDS ಅಭ್ಯರ್ಥಿ. ಬೇರೆ ಬೇರೆ ಅದಕ್ಕೆ ಬೇರೆ MLC ಗಳು ಕೂಡ ಬರಬೇಕು ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲೋ ಒಂದ್ ಕಡೆ ಬೇರೆ ಪಕ್ಷದಿಂದ ಬರೋದ್ರಿಂದ ಇಲ್ಲಿರುವಂತವ್ರಿಗೆ ಮೂಲ ಕಾಂಗ್ರೆಸ್ ಮುಖಂಡರಿಗೆ ಅವಕಾಶಗಳು ಸಿಗೋದಿಲ್ಲ. ಸಿಂಧಿಗೆಯಲ್ಲೂ ಕೂಡ ಅದೇ ರೀತಿ ರಿಸಲ್ಟ್ ಬಂತು.
ಕಳೆದ 2018 ವಿಧಾನಸಭಾ ಚುನಾವಣೆಯಲ್ಲಿ ಬಾಲಕೃಷ್ಣ ಆಗಿರ್ಬೋದು, ಚಲುವರಾಯ ಸ್ವಾಮಿ ಅವರು ಆಗಿರ್ಬೋದು, ಅಲ್ಲೂ ಕೂಡ ಸೋತಿದ್ದು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು. ಈಗ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಮಿಂಗಲ್ ಆಗಲ್ಲ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ. ನಮ್ಮ ಪಕ್ಷ, ನಮ್ಮ ನಾಯಕತ್ವ, ನಮ್ಮ ಕಾರ್ಯಕ್ರಮ, ನಮ್ಮ ಸಿದ್ಧಾಂತಕ್ಕೆ ಒಪ್ಪಿಕೊಳ್ಳೋದನ್ನ ಎಲ್ಲರನ್ನೂ ಕೂಡ ನಾವು ಸ್ವಾಗತ ಮಾಡಿದ್ದೇವೆ, ಸಿದ್ಧ ಇದ್ದೇವೆ. ಮನೋಳಿ ಕ್ಯಾಂಡಿಡೇಟ್ ಏನಿದೆ, ಇಡೀ ಜಿಲ್ಲೆ ನಾಯಕರತ್ರೆಲ್ಲ ಚರ್ಚೆ ಮಾಡಿದ್ದೇನೆ, ಎಲ್ಲ ಸೇರಿ ಒಗ್ಗಟ್ಟಿನ ತೀರ್ಮಾನ ಮಾಡಿದ್ದೇನೆ. ಸೊ ನಾವು ತೆಗೆದುಕೊಂಡು ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೇವೆ, ಯಾವ ಅಸಮಾಧಾನನೂ ಇರಲಿಲ್ಲ. ಮತದಾರ ಏನ್ ತೀರ್ಪು ಕೊಟ್ಟಿದ್ದಾರೆ ನಾವು ಅದಕ್ಕೆ ಒಪ್ಪಿಕೊಂಡಿದ್ದೇವೆ. ಹಾವೇರಿ ಜಿಲ್ಲೆ ಹಾನಗಲ್ಲಲ್ಲೂ ಕೂಡ ಹೆಸರುಗಳೇನಿತ್ತಲ್ಲ, ಅದು ನಾನು ಶಾಕ್ ಆಗ್ಬಿಡ್ತದೆ ನೀವನ್ನೆಲ್ಲ ಹೇಳಿದ್ರೆ, ನಾನು ಹೇಳಕ್ ನಾನು ತಯಾರಿ ಇಲ್ಲ. ಸೊ ಬಹಳ ಜನ ಬಿಜೆಪಿಯಿಂದ ಕೂಡ ಯಾರ್ಯಾರದೋ ಹೆಸರುಗಳಿದೆ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಲ್ ದೋಸ್ ಥಿಂಗ್ಸ್. ಇದು ಮಾಧ್ಯಮದಲ್ಲಿ ಚರ್ಚೆ ಮಾಡುವಂತಹ ಹೆಸರುಗಳಲ್ಲ. ಕೆಲವರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಜನ, ನಮ್ಮ ಲೋಕಲ್ ಅಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಲೋಕಲ್ ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಅವ್ರ್ಯಾರ ಹೇಳ್ತಿದಾರ ಅದನ್ನ, 20 ಜನ ಕೇಳಿದೀನಿ, 25 ಜನ ಯಾರ ಮುಂದತ್ತು ವಹಿಸ್ಬಿಟ್ಟಿದ್ದೀನಿ, ಇನ್ನೊಬ್ಬಂಗ 40 ಜನ ಬೇಕು, 20 ಅಲ್ಲ ಇನ್ನೇ 68 ಜನ ಕರ್ಕೊಟ್ರು ನಮ್ಗೇನಂತ ಹೇಳ್ತೀವಿ. ನಮ್ಗೆ ಯಾರು ಇರಬೇಕೋ ನಮ್ಗೆ ಅವರಿದ್ದಾರೆ, ನಮ್ ಸಾಕು. ಕೆಲವರು ಬರೋರು ಇದ್ದಾರೆ, ನಾನು ಬೇಡ ಅಂತ ಹೇಳುದಿಲ್ಲ. ಕೆಲವು ನನಗಾಗದೆ ಇರ್ಬೋದು, ಇನ್ನೊಬ್ರಿಗಾಗದೆ ಇರ್ಬೋದು, ನಾ ವ್ಯಕ್ತಿ ಮೇಲೆ ತೀರ್ಮಾನ ಮಾಡಿದ್ದೀನಿ. ಚುನಾವಣೆ ವರ್ಷದ ಹತ್ರ ಬಂದಾಗ ಇರ್ತಿ ಸೇರ್ಪಡೆ ಆಗೋದು ಅಥವಾ ಹೋಗೋದು ಸಹಜ. ಅದರಿಂದ ನಿಮ್ಮ ಭಾರತ ಕೇಳುವಂತೆ ಈ ಲೋಕಲ್ ಇರುವಂತ ನಿಮ್ಮಲ್ಲಿ ಈಗ ಆಗಲೇ ಇರುವಂತವರು ಕಡಿಮೆ ಡಿಬಿಟ್ ಆಗಿರ್ತಾರೆ, ಟಿಕೆಟ್ ವಂಚಿತರಾದರೆ ಅದು ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಬೀರೋದಿಲ್ಲ ಅಂತ ಗೊತ್ತಪ್ಪ. ಒಂದ್ ಚೇರ್ ಇರ್ತದೆ, 4 ಜನ ಕಣ್ಣಾಕೊಂಡಿರ್ತಾರೆ, ಸರಿ ಎಲ್ಲ ಸಮಾಧಾನ ಹೋಗ್ತಾರೆ ಅಂತ ಯಾವ ಪಾರ್ಟಿಗೂ ಹೇಳಲಿಕ್ಕಾಗಲಿಲ್ಲ. ಈಗ ಬೈ ಎಲೆಕ್ಷನ್ ರೆಬೆಲ್ ಕ್ಯಾಂಡಿಡೇಟ್ಗಳು ನಿಂತಿದ್ರು, ಪವರ್ ಇತ್ತು, ಚೇರ್ಮನ್ಗೂ ಕೊಟ್ರು ಎಲೆಕ್ಷನ್ ಹತ್ರ ಬರಲಿ. 13 ಸೀಟ್ ಇತ್ತಲ್ಲ, 14 ಸೀಟ್ ಅಲ್ಲಿ ಯಾರು ಏನೇನು ಆಗ್ತಾರೆ ಅಂತ ನೋಡಿ. ಅಲ್ಲ ಒರಿಜಿನಲ್ ಇದ್ರಲ್ಲ ಅವರೆಲ್ಲ ಏನೇನು ಆಗ್ತಾರೆ ಅಂತ ನೀವು ಆಮೇಲೆ ನೋಡಿ ಗೊತ್ತಾಗ್ತದೆ. ಒಳ್ಳೇದಾದ್ರೆ ಏನು ಯಾರ ಹಣದಲ್ಲಿ ಏನು ಬರ್ತಿದ್ರೆ ಏನು ಗೊತ್ತು. ತಪ್ಪೇನಿಲ್ಲ, ಆಸೆ ಪಡೋದ್ರಲ್ಲಿ ತಪ್ಪಿದ್ರೆ ಸಿಕ್ಕ ಕೆಲವ್ರಿಗೆ ಅರ್ಥ ಇರ್ತದ್ರಿ. ಯು ಕಾಂಟ್ ಅಂಡರ್ ಎಸ್ಟಿಮೇಟ್ ಎನಿ ಒನ್. ಪಬ್ಲಿಕ್ ಲೈಫ್ ಮಾತ್ರ ಸೇವೆ ಮಾಡಬೇಕು ಅಂತ ಹೊರಟ್ರೆ ಖಂಡಿತ ಯಾರು ಯಾರು ಬೇನ್ ಬೇಕಾದ್ರೂ ಆಗ್ಬೋದು. ಎಲ್ಲ ಹುಟ್ಟಿದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಫ್ಯಾಮಿಲಿ, ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇದ್ರ ಅದೊಂದು ಬಹಳ ದೊಡ್ಡ ಡೇಂಜರ್. ಅದು ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಸ್ವಲ್ಪ ಮಹಾರಾಷ್ಟ್ರ, ಡೆಲ್ಲಿ ಕಡೆ ಎಲ್ಲ ಇಲ್ಲ. ಡೆಲ್ಲಿನೂ ಇಲ್ಲ, ಪಂಜಾಬ್ ಇಲ್ಲ, ಬಿಹಾರ್ ಇಲ್ಲ. ಕೇರಳ ಇಲ್ಲ, ಸ್ವಲ್ಪ ಹರಿಯಾಣ ಇದೆ. ನಡೆದಿದ್ದ ನಿಜ ತಾನೇನಪ್ಪ, ಏನ್ ಮಾಡ್ತೀರಿ? ಯಾರು ದುಡ್ಡಿಲ್ಲದೆ ಎಲೆಕ್ಷನ್, ದುಡ್ಡಿಲ್ಲದೆ ಎಲೆಕ್ಷನ್, ಎಲ್ಲ ಪಾರ್ಟಿವರ್ಗೂ ಏನಾದ್ರು ನೀವೊಂದು ನಿರ್ಬಂಧ ಮಾಡಿಸ್ಬಿಟ್ರೆ ಪಾಪ ಸ್ಟೇಷನ್ ಅಷ್ಟೇ ಅಷ್ಟೇ ಮಾಡ್ದ.